ಸ್ವಾಮಿ, ವಿಶ್ವಾಮಿತ್ರ ಮುನಿಗಳು ನಮಗೆ ಕೊಟ್ಟಂತಹ ಕಾಲಾವಕಾಶ ಇವತ್ತಿಗೆ ಮುಗಿಯುತ್ತದೆ. ಆದರೆ ಅವರಿಗೆ ಕೊಡಬೇಕಾದಂಥ ಧನವನ್ನು ಗಳಿಸಲು ಸಾಧ್ಯವೇ ಆಗಲಿಲ್ಲ. ಈಗ ಮುಂದೇನು ಗತಿ ಸ್ವಾಮಿ? ಹೌದು ದೇವಿ, ಮುನಿಗಳು ನಮಗೆ ನೀಡಿದ ಕಾಲಾವಕಾಶದಲ್ಲಿ ಇಂದೇ ಕೊನೆಯ ದಿವಸ. ಇಂದು ಸೂರ್ಯಾಸ್ತವಾದೊಡನೆ ನನ್ನ ಸತ್ಯವೂ ಅಸ್ತವಾಗಿ ಬಿಡುತ್ತದೆ. ಮುನಿಗಳಿಗೆ ವಾಗ್ದಾನ ಮಾಡಿದ ಅಷ್ಟೊಂದು ಧನವನ್ನು ಹೇಗೆ ಗಳಿಸುವುದೆಂದೇ ತೋಚುತ್ತಿಲ್ಲ. ಸತ್ಯದ ಪರಿಪಾಲನೆಗೋಸ್ಕರ ನಿಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿದ್ದ ನಿಮಗೆ ಇಂತಹ ಒಂದು ಪರೀಕ್ಷೆಯ ಕಾಲ ಬರುವುದೆಂದು ಯಾರು ತಾನೇ ನಿರೀಕ್ಷಿಸಿದರು? ನಾನು ಎದೆಗುಂದುವುದಿಲ್ಲ ದೇವಿ, ನಾನು ಎದೆಗುಂದುವುದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಒಂದು ವೇಳೆ ನಾನು ಕೊಟ್ಟ ಮಾತಿಗೆ ತಪ್ಪಿದೆನಾದರೆ ಮರುಕ್ಷಣವೇ ಜೀವಂತವಾಗಿ ಇರುವುದಿಲ್ಲ. ಅಸತ್ಯವಂತನೆಂದು ಅಪಖ್ಯಾತಿಯನ್ನು ಹೊತ್ತು ಬದುಕುವುದಕ್ಕಿಂತ ಕರುಣಾಮಯನಾದ ಆ ಪರಮೇಶ್ವರನ ಪಾದಾರವಿಂದಗಳಲ್ಲಿ ನನ್ನ ಪ್ರಾಣಗಳನ್ನು ಸಮರ್ಪಿಸಿಬಿಡುತ್ತೇನೆ. ಸ್ವಾಮಿ, ಈಗೇಕೆ ಇಂಥ ಅಪಶಬ್ದಗಳು? ಕಾಶಿ ವಾಸನಾದ ವಿಶ್ವನಾಥ ಸ್ವಾಮಿ ನಮ್ಮ ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ಹೇ ದೇವದೇವ, ದಯಾಮಯ, ಹೇ ಕಾಶಿ ವಿಶ್ವನಾಥ, ನಿನ್ನ ಈ ಭಕ್ತನ ಮೇಲೆ ಕೃಪೆ ದೋರು ತಂದು ಸ್ವಪ್ನದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಮಾತಿನಲ್ಲಾಗಲಿ ಕ್ರಿಯೆಯಲ್ಲಾಗಲಿ ಎಂದೂ ಸತ್ಯವನ್ನು ಮೀರಿ ನಡೆಯದ ನನಗೇಕೆ ಇಂತಹ ಪರೀಕ್ಷೆ ಸ್ವಾಮಿ? ನನ್ನ ಪ್ರಾಣಕ್ಕಿಂತಲೂ ಸತ್ಯವೇ ನನಗೆ ಪರಮ ಪಾವನ. ಅಸತ್ಯವಂತನಾಗದಂತೆ ನನ್ನನ್ನು ಕಾಪಾಡು ತಂದೆ. ಸಮಯ ಓಡುತ್ತಿದೆ, ಸೂರ್ಯದೇವ ಪಶ್ಚಿಮದತ್ತ ಧಾವಿಸುತ್ತಿದ್ದಾನೆ. ನನ್ನ ಸತ್ಯವಾಕ್ಯ ರಕ್ಷಣೆಯೋ ಅಥವಾ ನನ್ನ ಮರಣವೋ ನೀನೇ ನಿರ್ಧರಿಸುತ್ತಂದೆ. ನೀನೇ ಗತಿ, ನೀನೇ ಮತಿ, ಅನ್ಯಥಾ ಶರಣಂ ನಾಸ್ತಿ. ಕರುಣಾಮೂರ್ತಿಯಾದ ವಿಶ್ವನಾಥನನ್ನೇ ಪ್ರಾರ್ಥಿಸೋಣ, ಅವನೇ ನಮಗೆ ಖಂಡಿತ ಏನಾದರೂ ಒಂದು ದಾರಿಯನ್ನು ತೋರಿಸುತ್ತಾನೆ. ಯಾರಿಗೆ ಗೊತ್ತು, ಅವನ ದಯೆಯಿಂದ ವಿಶ್ವಾಮಿತ್ರ ಮುನಿಗಳ ಮನಸ್ಸೇ ಮೃದುವಾಗಬಹುದು, ಧನವನ್ನು ನೀಡಲು ಇನ್ನಷ್ಟು ಕಾಲಾವಕಾಶ ಕೊಡಬಹುದು, ಅಲ್ಲವೇ ಸ್ವಾಮಿ? ಸತ್ಯದ ಗುರಿ ತಲುಪಲು ಸುಲಭ ಮಾರ್ಗಗಳಿಲ್ಲ ದೇವಿ, ಹಾಗೆ ನಾವು ನಿರೀಕ್ಷೆ ಮಾಡುವುದು ಸಹ ತಪ್ಪು. ಮಾತು ಕೊಟ್ಟಾಯಿತು ಅಷ್ಟೇ, ಕಷ್ಟವೋ ಸುಖವೋ ಅದನ್ನು ನೆರವೇರಿಸುವುದಷ್ಟೇ ನನ್ನ ಧರ್ಮ, ನನ್ನ ಕರ್ತವ್ಯ. ಹರಿಶ್ಚಂದ್ರ, ಲೋಹಿತಾಶ್ವ, ಮುನೀಂದ್ರ, ಭಲೆ ಹರಿಶ್ಚಂದ್ರ, ನಿನ್ನ ಸತ್ಯನಿಷ್ಠೆಯನ್ನು ಕಂಡು ಸಂತೋಷವಾಗಿದೆ. ಆದರೆ ನೀನು ಅವಧಿಯೊಳಗಾಗಿ ನನ್ನ ಗುರುದಕ್ಷಿಣೆಯನ್ನು ನೀಡಿ ಋಣಮುಕ್ತನಾಗುವುದು ಸಂದೇಹಾಸ್ಪದವಾಗಿದೆ. ನಾನು ಕೊಟ್ಟ ಮಾತು ನನ್ನ ಜೀವಕ್ಕಿಂತಲೂ ಮಿಗಿಲು. ನಿನ್ನ ಪ್ರಾಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಹರಿಶ್ಚಂದ್ರ? ಅದನ್ನು ತೆಗೆದುಕೊಂಡು ಉಪ್ಪು ಖಾರ ಹಾಕಿ ಅಡಿಗೆ ಮಾಡಿ ಊಟ ಮಾಡಲು ಸಾಧ್ಯವೇ? 29 ದಿನದಲ್ಲಿ ನೆರವೇರಿಸಲು ಅಸಾಧ್ಯವಾದ ಕಾರ್ಯವನ್ನ ಒಂದು ದಿವಸದಲ್ಲಿ ನೆರವೇರಿಸಬಲ್ಲೆಯ? ಒಂದು ದಿನ ಅಲ್ಲ ಗುರುವರ್ಯ, ಅರ್ಧ ದಿನ ಎಂದು ಹೇಳಿ ಸೂರ್ಯೋದಯವಾಗಿ ಬಹಳ ಹೊತ್ತಾಗಿದೆ. ಸೂರ್ಯಾಸ್ತದವರೆಗೂ ಸಮಯ ಇದೆ ಮುನೀಂದ್ರ, ಅಷ್ಟರಲ್ಲಿ ಏನಾದರೂ ಮಾಡುತ್ತೇನೆ. ಅಷ್ಟರಲ್ಲಿ ಏನು ಮಾಡಲು ಸಾಧ್ಯ? ಈಗಾಗಲೇ ನಡೆಯಲು ಸಾಧ್ಯವಿಲ್ಲದೆ ನಿತ್ರಾಣವಾಗಿರುವ ನೀನು ದುಡಿದು ಗಳಿಸುತ್ತೀಯೋ ಬೇಡಿ ಗಳಿಸುತ್ತೀಯೋ? ಪಾಪ, ನಿನ್ನ ಪತ್ನಿ ಪುತ್ರನನ್ನು ನೋಡುತ್ತಿದ್ದರೆ ಕರಳು ಕತ್ತರಿಸದಂತಾಗುತ್ತೆ. ನಿನ್ನ ಹಠದಿಂದಾಗಿ ಇವರು
ಅರಮನೆಯ ಭೋಗ ಭಾಗ್ಯಗಳಿಂದ ವಂಚಿತರಾಗುವ ಹಾಗೆ ಮಾಡಿಬಿಟ್ಟೆಯಲ್ಲ. ನನಗೆ ದುಃಖವಿಲ್ಲ ಮುನೀಂದ್ರರೇ. ಪತಿಯ ಸುಖ ದುಃಖಗಳಲ್ಲಿ ಸಮಪಾಲು ಹಂಚಿಕೊಳ್ಳುವ ಅರ್ಧಾಂಗಿನಿ ನಾನು. ಹರಿಶ್ಚಂದ್ರ ಮಹಾರಾಜರ ಸತ್ಯಕ್ಕಾಗಿ ನಾನು ನನ್ನ ಪುತ್ರನು ನಮ್ಮ ಪ್ರಾಣಗಳನ್ನು ಬೇಕಾದರೂ ಬಲಿ ಕೊಡುತ್ತೇವೆ. ಗುರುಗಳೇ, ಹರಿಶ್ಚಂದ್ರನ ಸತ್ಯದ ಅಂಜನವನ್ನು ಅವರ ತಲೆಯ ಮೇಲೆ ಮೆತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಅರಮನೆಯಲ್ಲಿ ರಾಜಭೋಗಗಳಿಂದ ಮೆರೆಯುತ್ತಿದ್ದ ನಿಮ್ಮನ್ನ ಈ ಕಾಶಿ ನಗರದಲ್ಲಿ ಈ ದುರವಸ್ಥೆಯಲ್ಲಿ ನೋಡುತ್ತಿದ್ದರೆ ಬೇಸರವಾಗುತ್ತಿತ್ತು. ಹರಿಶ್ಚಂದ್ರ, ಈ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಸುಲಭವಾದ ಒಂದು ಮಾರ್ಗವಿದೆ. ಅದೇನೆಂದು ಅಪ್ಪಣೆ ಕೊಡಿ ಸ್ವಾಮಿ. ಅಸಾಧ್ಯವಾದದ್ದನ್ನ ಸಾಧಿಸುತ್ತೇನೆ ಎಂಬ ಭ್ರಮೆಯಿಂದ ನನಗೆ ವಚನವನ್ನು ನೀಡಿ ತಪ್ಪು ಮಾಡಿಬಿಟ್ಟೆ. ಗುರುಗಳೇ, ನಿಗದಿತ ಸಮಯದೊಳಗಾಗಿ ಗುರುದಕ್ಷಿಣೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಒಂದು ಬಾರಿ ಹೇಳಿಬಿಡು ಸಾಕು. ಅಷ್ಟೇ, ಆಮೇಲೆ ನಿಮ್ಮ ಪಾಡು ನಿಮಗೆ, ನಮ್ಮ ಪಾಡು ನಮಗೆ. ನೋಡಿದೆಯಾ, ನಮ್ಮ ಗುರುಗಳು ಎಂತಹ ಕರುಣಾಳು. ಹಾಗೆ ಹೇಳಬೇಡಿ ಮುನೀಂದ್ರ, ಹಾಗೆ ಹೇಳಬೇಡಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನ ಜೀವವನ್ನಾದರೂ ನಾನು ಬಲಿ ಕೊಡುತ್ತೇನೆ. ಕಾಶಿ ವಿಶ್ವನಾಥನ ದಯವಿದ್ದರೆ ಆದಷ್ಟು ಶೀಘ್ರವಾಗಿ ನಿಮ್ಮ ಧನವನ್ನು ನಿಮಗೆ ನೀಡಿ ನಾನು ಋಣಮುಕ್ತನಾಗುತ್ತೇನೆ. ಆ ನಂಬಿಕೆ, ಆ ಭರವಸೆ ನನಗಿದೆ. ಹಾಗೆ ಆಗಲಿ, ನಿನಗೆ ಅಷ್ಟೊಂದು ಭರವಸೆ ಇದ್ದರೆ ಅದನ್ನು ನೋಡಿಯೇ ಬಿಡೋಣ. ಆದರೆ ಒಂದು ಮಾತು, ಸೂರ್ಯಾಸ್ತವಾಗುತ್ತಿದ್ದಂತೆಯೇ ನಿನ್ನ ಅವಧಿ ಮುಗಿಯುತ್ತದೆ. ಎಚ್ಚರ. ವಿಶ್ವನಾಥ, ದಯಾಮಯ, ಕಾಪಾಡುತ್ತಂತೆ.
ಹಿಂದೆ ಅಲಿಯುವ ಕರ್ಮ ಎಂದು ತಪ್ಪುವುದೋ ಏನೋ. ಹ್ಮ್, ಬೇಗ ಕಾರ್ಯಪ್ರವರ್ತನಾಗು. ಬೇಸರ ಮಾಡಿಕೊಳ್ಳಬೇಡ ಮಹಾತ್ಮ, ಬೇಸರ ಮಾಡಿಕೊಳ್ಳಬೇಡ. ಪರಮ ಪವಿತ್ರವಾದ ಈ ಕಾಶಿ ಕ್ಷೇತ್ರದ ಪುರಜನರೇ, ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ವಂಶ ಪ್ರದೀಪನಾದ ಈ ಹರಿಶ್ಚಂದ್ರ ತನ್ನ ಮಡದಿ ಮಕ್ಕಳನ್ನು ಮಾರುತ್ತಿದ್ದಾನೆ. ಧನವುಳ್ಳ ಧನಿಕರು ಯಾರಾದರೂ ಕೊಂಡುಕೊಳ್ಳಬೇಕೆಂದು ಬೇಡುತ್ತಿದ್ದಾನೆ. ಅಯ್ಯೋ ಪಾಪ, ಪತ್ನಿ ಪುತ್ರನನ್ನು ಮಾರಿಕೊಳ್ಳುವಂತ ಕಷ್ಟ ನಿನಗೇನಪ್ಪ ಬಂದಿದೆ? ದೇವದೇವ, ಕಾಶಿ ವಿಶ್ವನಾಥ, ಪರಮ ಪೂಜ್ಯರಾದ ವಿಶ್ವಾಮಿತ್ರ ಋಷಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಅಪಾರವಾದ ದಕ್ಷಿಣೆಯ ಹಣವನ್ನು ಕೊಡಬೇಕಾಗಿದೆ ಸ್ವಾಮಿ. ಅಯ್ಯಯ್ಯೋ, ಏನನ್ಯಾಯ! ಮಡದಿ ಮಕ್ಕಳನ್ನು ಮಾರಿ ಯಾರಾದರೂ ಮುನಿಗಳಿಗೆ ದಕ್ಷಿಣೆ ಕೊಡ್ತಾರೆಯೇ? ಮುನಿಗಾದರೂ ಕೊಡ್ತಾನೆ, ಮನೆಯಲ್ಲಾದರೂ ಇಟ್ಟುಕೊಳ್ಳುತ್ತಾನೆ, ಅದೆಲ್ಲ ನಿನಗೆ ಕಯ್ಯ. ಧನವಿದ್ದರೆ ಕೊಂಡುಕೋ, ಇಲ್ಲವಾದರೆ ಸುಮ್ಮನಿರು. ತಾಳ್ಮೆ ಕಳೆದುಕೊಳ್ಳಬೇಡ ಮಹಾತ್ಮ, ತಾಳ್ಮೆ ಕಳೆದುಕೊಳ್ಳಬೇಡ. ಅಲ್ಲಯ್ಯ, ನಿನ್ನ ಯಾರು ಎನ್ನುವುದನ್ನು ಅರಿಯದೆ ಎಷ್ಟು ಹಗುರವಾಗಿ ಮಾತನಾಡುತ್ತಾರೆ ಇವರು. ಯಾರಪ್ಪ ನೀನು? ಮಹಾರಾಜಾದಿರಾಜನೋ? ರಾಜಾಧಿರಾಜನ ಆಗಿದ್ದೇನಪ್ಪ, ಈಗ ಅಲ್ಲ. ನಾನು ಇಕ್ಷ್ವಾಕು ವಂಶದ ರಾಜ ಹರಿಶ್ಚಂದ್ರ. ಈಕೆ ನನ್ನ ರಾಣಿ ಚಂದ್ರಮತೀದೇವಿ. ಇವನು ನನ್ನ ಪ್ರಿಯ ಪುತ್ರ ಲೋಹಿತಾಶ್ವ. ಇವನು ರಾಜನಾದ ಕತೆ ಮುಖ್ಯವಲ್ಲ, ಈಗ ದುಸ್ಥಿತಿಯಲ್ಲಿರುವ ದಟ್ಟ ದರಿದ್ರ. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಬಹುದು. ಇವಳಿಗೆ ವಯಸ್ಸಾಗಿದೆ, ಇವನಿನ್ನು ಚಿಕ್ಕ ಬಾಲಕ. ಇವರೇನು ಕೆಲಸ ಮಾಡ್ಯಾರು? ಕೊಟ್ಟದನ ವ್ಯರ್ಥ ಅಷ್ಟೇ.
ವ್ಯರ್ಥವಾಗುವುದಿಲ್ಲ ಅಣ್ಣ, ವ್ಯರ್ಥವಾಗುವುದಿಲ್ಲ. ಧರ್ಮಾತ್ಮಳಾದ ಈ ನನ್ನ ಸತಿ ಕೊಂಡುಕೊಂಡವರ ಮನೆಯಲ್ಲಿ ವಂಚನೆ ಇಲ್ಲದೆ ಸೇವೆ ಮಾಡುತ್ತಾಳೆ. ಹೌದು ಸ್ವಾಮಿ, ನಾನು ಆಹಾರ ನಿದ್ರೆ ವಿಶ್ರಾಂತಿಗಳನ್ನು ಲೆಕ್ಕಿಸದೆ ಸೇವಾ ತೃಪ್ತಳಾಗುತ್ತೇನೆ. ನೀವು ಕೊಡುವ ಧನ ಸ್ವಲ್ಪ ಕೂಡ ನಷ್ಟವಾಗದಂತೆ ನಾನು ನಿಷ್ಠೆಯಿಂದ ದುಡಿಯುತ್ತೇನೆ. ನಿಮ್ಮ ಮಾತಿನಲ್ಲಿ ನಂಬಿಕೆ ಬರುತ್ತಿದೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಸ್ವಲ್ಪ ಒರಟು ಸ್ವಭಾವದವಳು, ಅವಳ ಮಾತು ಬಲು ಕಠಿಣ. ಆಗಬಹುದು ಆಗಬಹುದು, ಕಠಿಣವಾಗಿ ನುಡಿದರೂ ಹಿಡಿದು ಬಡಿದರೂ ಕಿಂಚಿತ್ತು ಬೇಸರ ಮಾಡಿಕೊಳ್ಳದೆ ಉಚ್ಚ ನೀಚವೆನ್ನದೆ ಎಲ್ಲಾ ಕೆಲಸವನ್ನು ಮಾಡುತ್ತಾರೆ. ಹಾಗಾದರೆ ನಾನು ಕೊಂಡುಕೊಳ್ಳುತ್ತೇನೆ, ಬೆಲೆಯನ್ನು ಹೇಳಿ. ಹೆಂಡತಿ ಮಕ್ಕಳ ಬೆಲೆಯನ್ನು ಕಟ್ಟಲು ಸಂಕಟವಾಗುತ್ತಿದೆ ಎಂದು ಗೊತ್ತು. ನ್ಯಾಯಸಮ್ಮತವಾದ ಬೆಲೆಯನ್ನು ನಾನು ಕೊಡುತ್ತೇನೆ. ಇದು ಈ ಹೆಂಗಸಿ. ಇದು ಈ ಬಾಲಕನಿಗೆ. ಹಾ, ಇನ್ನು ನೀವಿಬ್ಬರು ನನ್ನ ಸ್ವತ್ತು, ನಡೆಯಿರಿ. ರಾಮ ಹೃದಯ